ಜಾಯಿನ್ ಆಗ್ತಾರೆ. ಈಗ ಇದೇ ಹೇಳಿ ಪರಿಹಾರ ಹೇಳಿ, ಈ ತರ ನೀವು ಗವರ್ಮೆಂಟ್ ಗೆ ಸೆಟಲ್ ಕೊಟ್ರೆ ಆಗಿಲ್ಲ, ಈ ಹೌದು ಘನತೆ ಗೌರವ ಕಡಿಮೆ ಆಗ್ತದೆ. ಎಲ್ಲರೂ ಕೂಡ ಜೊತೆಯಲ್ಲಿ ವಿಧಾನಸೌಧವನ್ನ ಗಂಭೀರವಾಗಿ ತಗೊಂಡಿಲ್ಲ ಸರ್. ಈಗ ಇಲ್ಲ, ಈಗಾಗಲೇ ಇಬ್ಬರು ಮಿನಿಸ್ಟರ್ ಗಳಿದ್ದಾರೆ, ಆದ್ರೂ ಕೂಡ ನಡೆಸ್ತಾ ಇದ್ದಾರೆ. ನೀವು ಕೂಡ ಸೆಟಲ್ ಕೊಟ್ಬಿಟ್ರೆ ಹೌದ ಘನತೆ ಗೌರವ ಏನಾಗುತ್ತೆ? ನಿಮ್ಮ ವಿಚಾರದ ನಾನು ಅಲ್ಲ, ನೀವು ಹೆಚ್ಚಿಡುವಂತದ್ದು ನಿಮಗೆ ಕೆಲಸ, ನೀವು ಅದನ್ನ ಮಾಡದೇ ಇದ್ರೆ ನೀವು ಹೇಳಿದಂತ ಎಲ್ಲ ವಿಚಾರ ಒಪ್ತೇನೆ. ಮಂತ್ರಿಗಳು ಸರಿಯಾದ ಟೈಮ್ ಅಲ್ಲಿ ಬರಬೇಕು. ಸರ್ಕಾರಕ್ಕೆ ಮಾಡದೆ ಸರ್ಕಾರಕ್ಕೆ ಎಷ್ಟು ಸತಿ ಇದೆ? ಒಂದ್ ದಿವಸ ಅಲ್ಲ, ಎರಡ್ ಸತಿ ಪ್ರತಿ ಬಾರಿನೂ ಹಿಂಗೆ ವಿಶೇಷತನು ಹಿಂಗೆ. ಈಗ ಚೀಫ್ ವಿಪ್ನು ಇಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಇಲ್ಲ ಈಗ ಸಭಾಧ್ಯಕ್ಷರೇ ಎಲ್ಲ ಮಿನಿಸ್ಟರ್ ಬರ್ಲಿಕ್ಕೆ ಹೇಳಿ, ಮತ್ತೆ ಎರಡು ಟೇಕೆ ಇಲ್ಲ ಅಲ್ಲ ಇವರೇ ನಿಮ್ ಸ್ಥಾನಕ್ಕೂ ಗೌರವ ಕೊಟ್ಟಿಲ್ಲ. ಆದ್ರೂ ಕೂಡ ನೀವು ಸಹಿಸಿಕೊಳ್ತೀರಂದ್ರೆ ಹೇಗೆ? ಅಧ್ಯಕ್ಷರೇ, ತಾವು ಹಿಂದೆ ರಮೇಶ್ ಕುಮಾರ್ ಅವರು ಇದ್ರು, ಈಗ ನಿಮ್ ಪಾರ್ಟಿಯಲ್ಲೇ ಇದ್ದಾರೆ. ನಾನಾಗ ಫಸ್ಟ್ ಟೈಮ್ ಎಮ್ ಎಲ್ ಎ ಇದ್ದೆ. ರಮೇಶ್ ಕುಮಾರ್ ಅವರು ಎದ್ದು ಆಚೆ ಹೊರಟೋಟ್ರು, ಆಮೇಲೆ ಸಂಧಾನ ಮಾಡಕ್ ಎರಡ್ ಅವರ್ ಅವ್ರ ಅಧ್ಯಕ್ಷರನ್ನ ಮತ್ತೆ ಕರ್ಕೊಂಡ್ಬಂದು ಕೂತಕ್ ಎರಡ್ ಅವರ್ ಆಯ್ತು. ಹಂಗ್ ಚಡಿ ಎಟ್ ಬಿಡಿಸ್ತಾ ಇದ್ರು ಅವ್ರಿಗೆ. ಯಾರಾದ್ರೂ ಮಂತ್ರಿ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಯಾಕ್ರಿ ಓದಿಲ್ವನ್ರಿ ಮನೆಯಲ್ಲಿ? ಐದ್ ಜನ ಮಂತ್ರಿ ಕೇಳಿ ಅವ್ರಿಗೆ. ನೀವೀಗ ನೀವು ಪಕ್ಷಾತೀತವಾಗಿ ಇದ್ದೀರಾ, ನಿಮ್ ನಡೆ ನೋಡಿನು ಹಂಗೆ ಇದೆ ಈಗ ಅಲ್ವಾ? ಈಗ ಅವರೆಲ್ಲ ಅಲ್ಲಿಂದ ಬಂದವರು, ನೀವು ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಂದ್ರೆ ಅಧ್ಯಕ್ಷ ನಿಮ್ಗೆ ಬೆಲೆನೆ ಕೊಡಲ್ಲ. ಈಗ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ನಿಮ್ ಮುಖಾಂತರ ನಾವು ಅವ್ರನ್ನ